ಈ ಜಗಪತಿನ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಓಣಿ ಓಣಿ ಸುತ್ತಡ ಆ ಬಿಡಾಡಿ ನಾಯಿಗಳು ನಿನಗಷ್ಟೇ ಅಲ್ಲ ನನಗೂ ವೈರಿಗಳಾಗಾರ. ಅವ್ರನ್ನ ಮಣ್ಣಾಗಿಟ್ಟು ಮನೆಗೆ ಬರೋವರೆಗೂ ನನ್ನ ಮನಸ್ಸಿಗೂ ಸಮಾಧಾನ ಇಲ್ಲ. ನಿಮ್ ನಿಮ್ ಕತೆ ನೀವೇ ಹೇಳ್ಕೊತಾ ಇದ್ರೆ ಹೌ ನನ್ ವಿಷಯ ಮರ್ತೇ ಬಿಟ್ಟಿದ್ದೀರಾ? ಇಷ್ಟೆಲ್ಲ ಪಜಿತಿ ಆಗಿದ್ದು ನಿನ್ನಿಂದಾನೆ. ನಾನು ಅವತ್ತೇ ಪಡ್ಕೊಂಡೆ ಬಲವಂತವ ನಿನ್ನಿಂದ ಅವಳು ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ ಅಂತ, ಲವ್ ಮಾಡ್ತೀನಿ ನಿಮ್ ಅಜ್ಜಿ ಪಿಂಡ ಮಾಡ್ತೀನಿ ಅಂತ ಬೊಗಳಿ ಈ ಮಟ್ಟಕ್ಕೆ ತಂದು ಬಿಟ್ಟೆ. ಅವರಿಬ್ರು ಈಗ ಕೋಪಿತ್ ಕ್ವಾಣ ಆಗ್ಯಾರ. ಅವರಿಗೊಂದು ಗತಿ ಕಾಣಿಸೋವರೆಗೂ ನಿನ್ ಗತಿ ಅಷ್ಟ. ಎಲ್ಲ ಇವರಿಂದಾನೆ ಆಗಿದ್ದು. ಕೈಗೆ ಸಿಕ್ಕಿ ಶಾಮನ ಮುಗಿಸೋದ್ ಬಿಟ್ಟು ದನ ತಿಂದ ತಿಂದು ಆನೆ ಕುಡ್ದಾಗ ನೀರ್ ಕುಡ್ದು ಬಿದ್ಕೊಂಡ್ರಿ. ಆ ರಾಮ್ ಬಂದು ನಿಮ್ಗೆ ನೀರ್ ಕುಡಿಸ್ತಾ. ಸೋಂಬೇರಿಗಳ ಸೋಂಬೇರಿಗಳ. ಇಷ್ಟು ಹೊತ್ತಿಗೆ ನಿನ್ ಮದುವೆ ಆಗಿ ಇದ್ ಬಂದ ಆಸ್ತಿ ಎಲ್ಲ ನನಗೆ ಸಿಕ್ಕಿ ಮುಕ್ಕಾಲು ಭಾಗ ಕರ್ಗೋಗಿರೋದು ಎಲ್ಲ ಹಾಳು ಮಾಡಿಬಿಟ್ಟೆ. ಇನ್ನು ನನ್ನ ಪ್ರಯತ್ನ ನಾನು ಮಾಡದೆ ಬಿಡಲ್ಲ. ಹಲೋ, ರಂಗಧಾಮಯ್ಯ ಸ್ಪೀಕಿಂಗ್. ನೀವ ನೋಡಿ, ದಯವಿಟ್ಟು ಆಗ ಮಾಡಬೇಡಿ. ನೀವ್ ಹೇಳ್ದೆ ಕೇಳ್ತೀನಿ. ಆ ಎರಡು ಜೀವಕ್ಕೆ ಅಪಾಯ ತರಬೇಡಿ. ಇನ್ನೊಂದು ಎರಡು ದಿವಸ ಅವಕಾಶ ಕೊಡಿ ಪ್ಲೀಸ್. ವಾಣಿ ನಾನು ಒಪ್ಪಿಸ್ತೀನಿ. ಸರಿ ಸರಿ ಸರಿ. ಸರ್, ನೀವು ಇಷ್ಟು ದೂರ ಬನ್ನಿ ಕೂತ್ಕೊಳ್ಳಿ. ಯಾಕೆ ಒಂದು ವಾರದಿಂದ ಕೆಲಸಕ್ಕೆ ಬರ್ತಾ ಇಲ್ಲ? ರಾಜೀನಾಮೆ ಬೇರೆ ಕೊಟ್ಟಿದ್ಯಂತೆ. ಅದು ಯಾಕೋ ಮನ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಇಷ್ಟ ಇಲ್ದಿರೋ ಕೂಡ ಕಷ್ಟ ಪಟ್ಕೊಂಡು ಯಾಕೆ ಕೆಲಸ ಮಾಡ್ಬೇಕು ಅಂತ. ಕೆಲಸ ಕೊಟ್ಟು ಸಂಬಳ ಕೊಡ್ತಿರೋದು ಆಫೀಸ್ನಲ್ಲಿ ಕೆಲಸ ಮಾಡೋದಕ್ಕಲ್ಲ. ಮತ್ತೆ ನನ್ನ ಮಗಳ ಹಾಗಿರೋ ವಾಣಿನ ರಕ್ಷಣೆ ಮಾಡೋದಕ್ಕೆ. ಮಗಳ ಹಾಗಿರೋ ವಾಣಿ ಅಂದ್ರೆ ವಾಣಿನ ಮಗಳಲ್ವಾ? ಅಲ್ಲ, ವಾಣಿ ತಂದೆ ಮನೆಯಲ್ಲಿ ನಾನು ಮ್ಯಾನೇಜರ್ ಆಗಿದ್ದೆ. ಇವತ್ತು ಅವಳ ತಂದೆ ಸ್ಥಾನದಲ್ಲಿ ಇದ್ಕೊಂಡು ಅವಳು ನೋಡ್ಕೊಳ್ತಾ ಇದ್ದೀನಿ. ವಾಣಿಗೆ 21 ವರ್ಷ ತುಂಬುತ್ತಿದ್ದ ಹಾಗೆ ಅದ್ರ ಜೊತೆಯಲ್ಲಿ ಆಪತ್ತು ಸಿದ್ಧವಾಗಿರುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ವಾಣಿ ನಿಮ್ಮಿಬ್ಬರನ್ನ ಅಪಾಯಿಂಟ್ ಮಾಡ್ಕೊಳ್ತಿದ್ದ ಹಾಗೆ ಆ ಆಪತ್ತು ದೂರವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಇಂತಹ ಸಮಯದಲ್ಲಿ ನೀವು ಅವಳಿಂದ ದೂರ ಆದ್ರೆ ಅವಳ ಆಸ್ತಿನೆಲ್ಲ ನುಂಗ ಹಾಕ್ಬೇಕು ಅಂತ ಹದ್ದುಗಳ ಕಾಯ್ಕೊಂಡಿರೋ ದ್ರೋಹಿಗಳಿಂದ ಅವಳು ಬಹಳ ಛಿದ್ರ ಛಿದ್ರವಾಗಿ ಹೋಗುತ್ತೆ. ದಯವಿಟ್ಟು ಅದೇನ್ ವಿಷಯ ಅಂತ ಬಿಡಿಸ್ ಹೇಳಿ ಸರ್. ಹೇಳ್ತೀನಪ್ಪ. ನಮ್ಮ ಯಜಮಾನರು ರಾವ್ ಬಹದ್ದೂರ್ ರಾಜಾರಾಯರು ದೇವರಂತಹ ಮನುಷ್ಯರು. ಅವರಿಗೆ ಬಹಳ ವರ್ಷಗಳ ನಂತರ ವಾಣಿ ಹುಟ್ಟಿದ್ಲು. ಹುಟ್ಟಿದ ಮರುಕ್ಷಣಾನೇ ತಾಯಿನ ಕಳ್ಕೊಂಡು ತಬ್ಬಲಿ ಆಗೋದ್ಲು. ವಾಣಿಗೆ 5ನೇ ವರ್ಷದ ಹುಟ್ಟಿದ ಹಬ್ಬದ ದಿವಸ ಯಜಮಾನ್ರೇ, ವಾಣಿ ಅಮ್ಮನವ್ರ ಬರ್ತ್ಡೇ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲ ಸಿದ್ಧವಾಗಿದೆ. ನೀವು ಅಲ್ಲಿ ಬಂದು ಸಂತೋಷವಾಗಿರೋದು ಬಿಟ್ಟು ಇಲ್ಲಿ ಒಂಟಿಯಾಗಿದ್ದೀರಲ್ಲ ರಂಗಣ್ಣ. ಆ ಮಗುನ್ ನೋಡ್ತಿದ್ರೆ ನಾನು ಸಂತೋಷ ಆಗೋಲ್ವೋ? ಸಂತ ಉಕ್ಕು ಬರುತ್ತೆ. ಏನೋ ಆಗಿದ್ದಾಗೋಯ್ತು. ದೊಡ್ಡಮ್ಮನವ್ರು ಪಡ್ಕೊಂಡು ಬಂದಿದ್ದಷ್ಟೇ. ಅವ್ರ ಜ್ಞಾಪಕಾರ್ಥವಾಗಿ ಒಂದು ಮಗುನ್ ಕೊಟ್ಟು ದೇವ್ರ ಪಾದ ಸೇರ್ಕೊಂಡ್ಬಿಟ್ರು. ಈಗ ನೀವು ಉದಾಸೀನ ಮಾಡ್ಬಿಟ್ರೆ ಆ ಮಗು ಗತಿ ಏನಾಗ್ಬೇಡ. ಬನ್ನಿ ಯಜಮಾನ್ರೆ, ಬನ್ನಿ. ಇಲ್ಲ, ನಾನ್ ಬರೋಲ್ಲ. ಆ ಮಗುನ್ ನೋಡ್ತಿರೋ ಪ್ರತಿ ಕ್ಷಣನು ಪ್ರಾಣಕ್ ಪ್ರಾಣ ಆಗಿದ್ ನನ್ನ ಹೆಂಡತಿ ಜ್ಞಾಪಕ್ ಬರ್ತಾಳೆ. ಹೆತ್ತ ತಾಯಿಲಿ ನುಂಗ್ಕೊಂಡು ಆ ಮಗು ನನ್ ಕಣ್ ಮುಂದಿದ್ರೆ ನಾನು ಹುಚ್ಚಾಗಿ ಬಿಡ್ತೀನಿ. ಏನ್ರಿ ಮ್ಯಾನೇಜರ್, ನಮ್ ಮುದ್ದಿನ ಸೊಸೆ ಆಗಿದ್ದಾಳೆ. ಚಿಕ್ಕಮ್ಮನವ್ರಿಗೇನು ಲಕ್ಷ್ಮಿ ಲಕ್ಷ್ಮಿ ಇದ್ದಾಗಿದ್ದಾರೆ. ಇವ್ಳು ಹುಟ್ಟಿದ ಮೇಲೆ ತಾನೇ ನಮ್ ಭಾವನೆಗೆ ಲಕ್ಷಾಂತರ ರೂಪಾಯಿ ಲಾಭ ಬಂದಿದ್ದು. ಆದ್ರೆ ಇವ್ಳು ಹುಟ್ಟಿ ನಮ್ಮ ಅಕ್ಕನ್ ನುಂಗಾಕ್ಬಿಟ್ಲು. ಹಾಗನ್ಬೇಡಿ, ಮಗು ಏನ್ ಮಾಡುತ್ತೆ? ಬಾವ ಮನೇಲಿದಾರ? ಇದಾರೆ. ಹೌದಾ? ನವೀನ, ನೀನು ನಿನ್ ಹೆಂಡತಿ ಜೊತೆ ಆಟ ಆಡ್ತಾ ಇರು, ನಾನು ಹೋಗಿ ಬಾವನ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಬಾವ ಬಾವ. ಏನಿವತ್ ಬಹಳ ಗರ್ಮ ಆಗಿದ್ದೀರಾ? ಹೇಳ ಮೇಲೆ ಇದೇ ಕೊನೆ. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ, ಹೊರಟೋಗಿಲ್ಲಿಂದ. ಯಾಕೆ ಬಾವ, ನಿನ್ ತಲೆ ನೆಟ್ಗಿದೆ ತಾನೇ? ನನ್ ಹೆಂಡತಿ ಸತ್ ಮೇಲೆ ಈ 3 ವರ್ಷ ನನ್ ತಲೆ ನೆಟ್ಗಿರ್ಲಿಲ್ಲ. ಈಗ ಈ ಫೈಲ್ ನೋಡ್ಮೇಲೆ ನೆಟ್ಗಾಯ್ತು. ಭಾವ ಮೈದ ಅಂತ ನಂಬಿ ವ್ಯವಹಾರ ನೋಡ್ಕೊಳ್ಳೋ ಜವಾಬ್ದಾರಿ ಕೊಟ್ರೆ 15-20 ಲಕ್ಷ ನುಂಗ್ ಹಾಕಿದೀಯಾ? ನಾನೇನ್ ನುಂಗ್ ಹಾಕಿಲ್ಲ, ಸ್ಮಗ್ಲಿಂಗ್ ಬಿಸ್ನೆಸ್ ಗೆ ಬಂಡವಾಳ ಹಾಕಿದ್ದೀನಿ. ಸ್ವಲ್ಪ ದಿವಸಕ್ಕೆ 2 ರಷ್ಟು ಸುರಿತೀನಿ. ನೀನ್ ಸುರಿಯೋದು ಸಾಕು, ಮುಂದ್ ಸೋರಿ ಹೋಗೋದು ಸಾಕು. ಇನ್ನೂ ನಿನ್ ನಂಬಿದ್ರೆ ನನ್ನ ಆಸ್ತಿನೆಲ್ಲ ತಿಂತೇಗಿ ನಂಗೆ ತರ್ಪಣ ಕೊಟ್ಬಿಡ್ತೀಯಾ? ಬಾವ, ನನ್ನ ಆಸ್ತಿ ನಿನ್ನ ಆಸ್ತಿ ಅಂತ ಬೇರೆ ಬೇರೆ ಮಾಡಿ ಯಾಕೆ ಹೇಳ್ತಾ ಇದೀಯಾ? ನನ್ನ ಮಗನಿಗೆ ನಿನ್ನ ಮಗಳನ್ನ ತಂದ್ಕೊಂಡ್ರೆ ಇಬ್ರ ಆಸ್ತಿನೂ ಒಂದೇ ಆಗೋಗುತ್ತೆ. ಈಗಾಗಲೇ ಅವರಿಬ್ರಿಗೂ ಮದುವೆ ಮಾಡ್ಬಿಡ್ತಿದ್ದೆ. ಬಾಲ್ಯ ವಿವಾಹ ಕಾನೂನಿಗೆ ವಿರುದ್ಧ ಅಂತ ತಪ್ಪಿದ್ದೀನಿ. ಮುಂದೆ ಯಾವತ್ತಿದ್ರು ಅವರಿಬ್ರು ಒಂದಾಗೋರೆ? ಓಹೋ, ಇಷ್ಟೊಂದು ದೂರಾಲೋಚನೆ ಮಾಡಿದ್ಯಾ ನೀನು? ಈ ದೇಹದಲ್ಲಿ ಒಂದ್ ತೊಟ್ಟು ರಕ್ತ ಇರೋರಿಗೆ ಇದಕ್ಕೆ ಅವಕಾಶ ಕೊಡಲ್ಲ. ನಂಬಿಕೆ ದ್ರೋಹಿ, ಇನ್ನೊಂದ್ ನಿಮಿಷ ನೀನ್ ನನ್ ಕಣ್ಣೀರ್ ಇಗಿದ್ರೆ ನಿನ್ನ ಕೊಲೆ ಮಾಡಿ ನಾನು ಜೈಲಿಗೆ ಹೋಗ್ತೀನಿ. ಹೋಗೋ, ಹೊರಟೋಗಿಲ್ಲಿಂದ. ಅದ ಯಾಕೆ ಕೊಡೋದಿಲ್ವೋ ನಾನು ನೋಡ್ತೀನಿ. ಈ ಜಗಪತಿಯ ಕಿತಾಪತಿ ನಿನಗಿನ್ನೂ ಗೊತ್ತಿಲ್ಲ, ಬರ್ತೀನಿ.
ಯಾಕೆ ಯಜಮಾನ್ರ ಅವನ ಎದುರ ಕಳ್ಕೋದ್ರೆ ಅವನ ಮೊದಲೇ ಕಳ್ಕೊಂಡ್ಲ ಏನ್ ಮಾಡೋದಕ್ಕೂ ಹಿಂಜರಿಯಲ್ಲ ನಮ್ಮ ಲಾಯರಿಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ಕೆ ಹೇಳು ಆ ಜಗಪತಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು ಅದೇನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ ಏ ಬ್ಯಾಡಗಿ ಈಗಲೇ ಹೋಗಿ ನಮ್ಮ ಬಾಬಾ ರಾಜರಾಯರನ್ನ ತುಂಡು ತುಂಡ ಕತ್ತರಿಸಿ ತಿಪ್ಪೆಲ್ ಬಿಸಾಕ್ ಬಾ ಚೆನ್ನಾಗಿದೆ ನೀವು ಹೇಳೋದು ಇವನೇನೋ ಅವರನ್ನ ತಿಪ್ಪೆಗೆ ಬಿಸಾಕ್ತಾನೆ ಕರೆಕ್ಟ್ ತಕ್ಷಣ ನೀನು ನಿನ್ನ ಮಗ ಚಿಪ್ ಹಿಡ್ಕೊಂಡು ದರು ಮಾರೆ ತಾಯಿ ತಂದೆವ ಅಂತ ತಿರ್ಪೆ ಎತ್ತಬೇಕಾಗುತ್ತೆ ತಿರ್ಪೆನಾ ಈಗ ರಾಜಾರಾಯನ ಕೂದಲು ಕೂಡ ನೀನು ಅಲ್ಲಾಡಿಸೋ ಹಾಗಿಲ್ಲ ಹಾಗ ಬಂದವಸ್ ಮಾಡಿಸಿ ಇಟ್ಕೊಂಡಿದ್ದಾನೆ ಅದೇನ್ ಸರಿಯಪ್ಪಗಳು ಒಗ್ಟಾಗಿ ಹೇಳಿ ಯಾಕೆ ನನ್ನ ಪ್ರಾಣ ತಿಂತೀಯ ಆ ರಾಜಾರಾಯ ವಿಲ್ ಬರ್ಸಿ ರಿಜಿಸ್ಟ್ ಕೂಡ ಮಾಡಿಸಿ ಆಯ್ತು ವಿಲ್ಲು ಸಾಧಾರಣ ವಿಲ್ ಅಲ್ಲ ಸ್ಪೆಷಲ್ ಟೈಪ್ ಅಂದ್ರೆ ನಾನು ಹೇಳೋ ಪಾಯಿಂಟ್ಸ್ ನ ಗಮನ ಇಟ್ಟು ಕೇಳು ಜಗಪತಿ ನಂಬರ್ 1 ರಾವ್ ಬಹದ್ದೂರ್ ರಾಜಾರಾವ್ ಅವರ ಸಂಪೂರ್ಣ ಆಸ್ತಿ ಅವರ ಮಗಳಾದ ವಾಣಿಗೆ 21 ವರ್ಷ ತುಂಬಿದ ಕೂಡಲೇ ಅವಳಿಗೆ ಸೇರತಕ್ಕದ್ದು ನಂಬರ್ 2 ಈ 21 ವರ್ಷದ ಒಳಗೆ ರಾಜಾರಾಯರಾಗಲಿ ಅವರ ಮಗಳು ವಾಣಿ ಆಗಲಿ ಅಕಸ್ಮಾತ್ ಅಕಾಲ ಮರಣಕ್ಕೆ ತುತ್ತಾದರೆ ಸಮಸ್ತ ಆಸ್ತಿಯು ಅನಾಥಾಶ್ರಮಕ್ಕೆ ಸೇರತಕ್ಕದ್ದು ಅವರ ಮಗಳಾದ ವಾಣಿಗೆ ಗಾರ್ಡಿಯನ್ನಾಗಿ ತಂದೆಯಾಗಿ ಅವಳ ಸಂಪೂರ್ಣ ಹೊಣೆಯನ್ನ ರಂಗದಾಮಯ್ಯನೇ ನೋಡಿಕೊಳ್ಳತಕ್ಕದ್ದು ಅದಕ್ಕೆ ಆ ರೀತಿ ಫಿಟ್ಟಿಂಗ್ ತಂದಿಟ್ಟೆ ರಂಗಣ್ಣ ಆ ಚಂಡಾಲಿನ ನಮ್ಗೆ ಯಾವ ತೊಂದರೆನೂ ಆಗ್ಬಾರ್ದು ಅಂತ ರಂಗಣ್ಣ ವಾಣಿ ನನ್ನ ಮಗಳೇ ಆಗಿರ್ಬಹುದು ಇವಳು ನಾನು ನಿನ್ನ ಮಡ್ಲಿಗೆ ಹಾಕ್ತಿದ್ದೀನಿ ಈ ಗಳಿಗೆಯಿಂದ ಇವಳು ನಿನ್ನ ಮಗಳು ಇವಳನ್ನ ಸಾಕಿ ಕಾಪಾಡೋ ಜವಾಬ್ದಾರಿ ನಿನಗೆ ಸೇರಿದ್ದು ಯಜಮಾನ್ರ ಅಪ್ಪಣೆ ಕೊಟ್ಟ ಹಾಗೆ ವಾಣಿನ ನನ್ನ ಸ್ವಂತ ಮಗಳಿಗಿಂತಲೂ ಹೆಚ್ಚಾಗಿ ಸಾಕಿ ಬೆಳೆಸಿದೆ ಒಂದು ವೇಳೆ ನಾನು ಮದುವೆ ಮಾಡಿಕೊಂಡ್ರೆ ನನಗೆ ಬರೋ ಹೆಂಡತಿ ವಾಣಿಗೆ ತೊಂದರೆ ಕೊಡಬಹುದು ಅನ್ನೋ ಭಯದಿಂದ ನಾನು ಮದುವೆನೇ ಮಾಡಿಕೊಳ್ಳಲಿಲ್ಲ ವಾಣಿಗೆ ಇದುವರೆಗೂ ಅವಳ ಅಪ್ಪ ಯಾರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಈ ಕತೆ ಹೇಳಿದರೆ ನೊಂದುಕೋತಾಳೆ ಅಂತ ನಾನು ಹೇಳಲಿಲ್ಲ ನನ್ನನ್ನೇ ಜನ್ಮ ಕೊಟ್ಟ ತಂದೆ ಅಂತ ತಿಳ್ಕೊಂಡಿದ್ದಾಳೆ ಅದಕ್ಕೆ ನನ್ನ ಮಗಳಾಗಿರೋ ವಾಣಿನ ಕಾಪಾಡಬೇಕು ಅಂತ ಹೇಳಿದ್ದು ಈಗ ಅವ್ರ ತಂದೆ ಎಲ್ಲಿದ್ದಾರೆ ಅವರು ಹೊರಗಡೆ ಇದ್ರೆ ಇನ್ನೇನಾದ್ರೂ ತೊಂದರೆ ಕೊಡಬಹುದು ಅಂತ ಹೆದರಿ ಆ ಜಗಪತಿ 16 ವರ್ಷದಿಂದ ಅವ್ರ ಮನೆ ಕತ್ಲೆ ಕೋಣೆಯಲ್ಲಿ ಬಚ್ಚಿಟ್ಟಿದ್ದಾನೆ ಈಗ ವಾಣಿಗೆ 21 ವರ್ಷ ತುಂಬಿದೆ ಆ ಜಗಪತಿ ಮಗನಿಗೆ ವಾಣಿನ ತಂದುಕೊಂಡು ಅವರ ಆಸ್ತಿನೆಲ್ಲ ಕಬಳಿಸಿ ತಂದೆ ಮಗಳ ಇಬ್ಬರನ್ನು ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ನನಗೂ ಬೆದರಿಕೆ ಹಾಕಿದ್ದಾನೆ ಅಪ್ಪ ಅಪ್ಪ ನೀನ್ ಯಾವ ಬಂದಿಯಮ್ಮ ಅಪ್ಪ ನನ್ನ ಹುಟ್ಟಿನ ಗುಟ್ಟೆಲ್ಲ ಕೇಳಿಸ್ಕೊಂಡೆಪ್ಪ ನನಗೋಸ್ಕರ ಎಂತ ತ್ಯಾಗ ಮಾಡಿದ್ಯಾ ನೀನು ನಿನ್ನ ಸುಖ ಸಂತೋಷ ಎಲ್ಲ ಧಾರೆ ಇರ್ದು ನನ್ಗೆ ಅಮೃತ ಕೊಟ್ಟು ಬೆಳೆಸಿದ್ಯಾ ನೀನ್ ದೇವ್ರಪ್ಪ ನೀನ್ ದೇವ್ರು ಹೇಳಮ್ಮ ಹೇಳು ಸಾಕಿದ ಮಾತ್ರಕ್ಕೆ ನಾನ್ ದೇವ್ರಲ್ಲಮ್ಮ ರಾಮ್ ವಾಣಿನೂ ಅವ್ರ ತಂದೆನೂ ಕಾಪಾಡೋ ಹೊಣೆ ನಿಂದೆ ದಯವಿಟ್ಟು ಕಾಪಾಡ್ತೀಯಾ ಖಂಡಿತವಾಗ್ಲು ಸರ್ ಅನ್ನ ದೃಢ ತೀರ್ಸಕ್ ಒಂದು ಅವಕಾಶ ಸಿಕ್ಕಿದೆ ತೀರ್ಸೇ ತೀರ್ಸ್ತೇನೆ ನೀವು ಧೈರ್ಯವಾಗಿರಿ ಸರ್ ತಂದೆ ಮಗಳಿಗೆ ಒಂದಾಗಿ ಸೇರಿಸಿ ಶ್ಯಾಮ್ ಮತ್ತು ವಾಣಿಗೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು